ವೀಕ್ಷಕರೇ, ಈಗಾಗಲೇ ನಾವು ನಮ್ಮ ಸ್ಪ್ರೆಡ್ಶೀಟ್ ಅನ್ನ ಪ್ರಿಂಟ್ ಮಾಡೋದಕ್ಕೆ ಹೇಗೆ ರೆಡಿ ಮಾಡೋದು ಅನ್ನೋದನ್ನ ನೋಡಿದೀವಿ. ಪ್ರಿಂಟ್ ಪ್ರಿವ್ಯೂನಲ್ಲಿ ನಮಗೆ ಆ ಸ್ಪ್ರೆಡ್ಶೀಟ್ ಹೇಗೆ ಪ್ರಿಂಟ್ ಆಗುತ್ತೆ ಅನ್ನೋದು ಕೂಡ ಗೊತ್ತಾಗುತ್ತೆ. ನೋಡಿ, ಪ್ರಿಂಟ್ ಪ್ರಿವ್ಯೂನಲ್ಲಿ ಈಗ ನಮ್ಮ ಟೇಬಲ್ ಪೂರ್ತಿ ಒಂದು ಪೇಜಲ್ಲಿ ಬರ್ತಾ ಇದೆ, ಹಾಗೆ ಪೇಜ್ ಟೂನಲ್ಲಿ ನಾವು ಪ್ಲಾಟ್ ಮಾಡಿರುವಂಥ ನಾಲ್ಕು ಗ್ರಾಫ್ಗಳು ಕೂಡ ಬರ್ತಾ ಇದೆ. ಆದರೆ ನಾವು ಇನ್ನೊಂದು ಗಮನಿಸ್ಬೋದು, ಇಲ್ಲಿ ಪ್ರತಿ ಪೇಜಿನ ಮೊದಲಿನಲ್ಲಿ ಏನೋ ಒಂದು ಟೆಕ್ಸ್ಟು ಪ್ರಿಂಟ್ ಆಗ್ತಾ ಇದೆ, ಹಾಗೆ ಕೂಡ ಪ್ರತಿ ಪೇಜಿನ ಕೆಳಭಾಗದಲ್ಲೂ ಕೂಡ ಏನೋ ಒಂದು ಟೆಕ್ಸ್ಟು ಪ್ರಿಂಟ್ ಆಗ್ತಾ ಇದೆ. ಅದೇನು ಅಂತ ನೋಡೋಣ. ಜೂಮ್ ಮಾಡಿದ್ದೀನಿ ನೋಡಿ, ಅದು ಅನಾಲಿಸಿಸ್ ಅನ್ನುವಂಥ ಒಂದು ಪದ ಕಾಣಿಸ್ತಾ ಇದೆ. ಅದು ನಮ್ಮ ಈ ಶೀಟ್ನ ನೇಮ್ ಆಗಿದೆ, ಶೀಟ್ ನೇಮ್ ಅಲ್ಲಿ ಬರ್ತಾ ಇದೆ. ಅದೇ ರೀತಿ ಕೆಳಗಡೆ ಪೇಜ್ ನಂಬರ್ ಬರ್ತಾ ಇದೆ, ಪೇಜ್ ಒನ್ ಅಂತ. ಪೇಜ್ ಟೂನಲ್ಲಿ ಬಾಟಮಲ್ಲಿ ಪೇಜ್ ಟೂ ಅಂತ ಬರ್ತಾ ಇದೆ, ಹಾಗೆ ಟಾಪಲ್ಲಿ ಅನಾಲಿಸಿಸ್ ಅನ್ನುವಂಥ ಹೆಸರೇ ಬರ್ತಾ ಇದೆ. ಇದನ್ನು ನಾವು ಹೆಡ್ಡರ್ ಅಂತ ಕರಿತೀವಿ, ಇಲ್ಲಿ ಬಾಟಮಲ್ಲಿ ಬರುವಂಥ ಲೈನನ್ನು ಫುಟರ್ ಅಂತ ಕರಿತೀವಿ. ಈಗ ನಾವು ಪ್ರಿಂಟ್ ಮಾಡುವ ಪ್ರತಿ ಪೇಜ್ನಲ್ಲೂ ಈ ಹೆಡ್ಡರ್ ಮತ್ತು ಫುಟರ್ ಅದು ಕಾನ್ಸ್ಟೆಂಟ್ ಆಗಿ ಬರ್ತಾ ಇರುತ್ತೆ. ಅದನ್ನು ನಾವು ಬೇರೆ ಚೇಂಜ್ ಬೇಕಾದರೂ ಮಾಡ್ಬೋದು, ಆಲ್ಟರ್ ಮಾಡ್ಬೋದು. ಅದನ್ನು ಹೇಗೆ ಮಾಡೋದು, ಅಥವಾ ಹೊಸದಾಗಿ ಹೆಡ್ಡರ್ ಫುಟರನ್ನು ಹೇಗೆ ಇನ್ಸರ್ಟ್ ಮಾಡೋದು, ಅಥವಾ ಹೆಡ್ಡರ್ ಫುಟರ್ ಪ್ರಿಂಟ್ ಆಗದೆ ಇರೋಗೆ ಹೇಗೆ ಮಾಡೋದು, ಇದನ್ನು ನಾವೀಗ ನೋಡೋಣ. ಇದು ನಮ್ಮ ನಾರ್ಮಲ್ ವ್ಯೂ, ಟೆಕ್ಸ್ಟ್ ಟೇಬಲ್ನ ನಾರ್ಮಲ್ ವ್ಯೂ ಆಗಿದೆ. ಇದರಲ್ಲಿ ನಾವು ಇನ್ಸರ್ಟ್ ಮೆನುನಲ್ಲಿ ಲಾಸ್ಟಲ್ಲಿ ಹೆಡ್ಡರ್ ಆ್ಯಂಡ್ ಫುಟರ್ ಅಂತ ಒಂದು ಆಪ್ಷನ್ ನೋಡ್ತೀವಿ, ಅದನ್ನಾದರೂ ಕ್ಲಿಕ್ ಮಾಡ್ಬೋದು. ಅಥವಾ ಸ್ಟ್ಯಾಂಡರ್ಡ್ ಟೂಲ್ ಬಾರ್ನಲ್ಲಿ ಇಲ್ಲಿ ಒಂದು ಐಕಾನ್ ಇದೆ, ಹೆಡ್ಡರ್ಸ್ ಆ್ಯಂಡ್ ಫುಟರ್ಸ್ ಅಂತ ಇದೆ. ಆ ಐಕಾನ್ ಬೇಕಾದರೂ ಕ್ಲಿಕ್ ಮಾಡಿ ನಮಗೆ ಮತ್ತೊಂದು ಡೈಲಾಗ್ ಬಾಕ್ಸ್ ಓಪನ್ ಆಗುತ್ತೆ. ಇಲ್ಲಿ ನಾವು ಹೆಡ್ಡರ್ ಟ್ಯಾಬನ್ನು ಕ್ಲಿಕ್ ಮಾಡಿದ್ರೆ ಅಲ್ಲಿ ಮೂರು ಏರಿಯಾ ನೋಡ್ತೀವಿ, ಲೆಫ್ಟ್ ಏರಿಯಾ, ಸೆಂಟರ್ ಏರಿಯಾ ಮತ್ತು ರೈಟ್ ಏರಿಯಾ ಅಂತ. ಈಗ ಡಿಫಾಲ್ಟ್ ಆಗಿ ನಮ್ಮ ಪೇಜ್ ನಂಬರ್ ಪೇಜ್ ಹೆಸರು ಇಲ್ಲಿ ಬಂದಿದೆ ಅನಾಲಿಸಿಸ್ ಅಂತ, ನಾವು ಅದನ್ನು ಚೇಂಜ್ ಮಾಡ್ಕೊಂಡು ಮಾಡ್ಬೋದು. ಇಲ್ಲಿ ನೋಡಿ ಹೆಡ್ಡರ್ ಅಂತ ಇದೆ, ಇಲ್ಲಿ ನಮಗೆ ಡ್ರಾಪ್ ಡೌನ್ ಮೆನುನಲ್ಲಿ ಕ್ಲಿಕ್ ಮಾಡಿದ್ರೆ ನಮಗೆ ಹಲವಾರು ಆಪ್ಷನ್ಗಳು ಸಿಗುತ್ತೆ. ನನ್ ಅಂತಂದರೆ ಏನೂ ಪ್ರಿಂಟ್ ಆಗಲ್ಲ ನೋಡಿ, ನಾನು ನನ್ ಅಂತ ಸೆಲೆಕ್ಟ್ ಮಾಡಿದ್ದೀನಿ, ಹಾಗಾಗಿ ಎಲ್ಲ ಹೋಗಿದೆ. ನೆಕ್ಸ್ಟು ಪೇಜ್ ಒನ್ ಅಂತ ಇದೆ, ಪೇಜ್ ಒನ್ನನ್ನು ಸೆಲೆಕ್ಟ್ ಮಾಡಿದ್ರೆ ಅದು ಎಲ್ಲಿ ಸೆಂಟರ್ನಲ್ಲಿ ಬರುತ್ತೆ. ಹಾಗೆ ಪೇಜ್ ಒನ್ ಆಫ್ ಡ್ಯಾಶ್ ಅಂತ ಇದೆ, ಇದನ್ನು ಕ್ಲಿಕ್ ಮಾಡಿದ್ರೆ ಪೇಜ್ ಒನ್ ಆಫ್ 99 ಅಂತ ಬಂತು. ಆ ಒನ್ ಮತ್ತು 99 ಅನ್ನೋದು ವೇರಿಯೇಬಲ್ಸ್ ಆಗಿರುತ್ತೆ, ಅದು ಚೇಂಜ್ ಆಗ್ತಿರುತ್ತೆ. ನಾವು ಈಗ ಆರು ಪೇಜ್ ಇರುತ್ತೆ ಅಂತ ತಿಳ್ಕೊಂಡ್ರೆ ಒಂದೇ ಪೇಜ್ ಪ್ರಿಂಟ್ ಆಗುವಾಗ ಪೇಜ್ ಒನ್ ಆಫ್ 6, ಎರಡನೇ ಪೇಜ್ಗೆ ಪೇಜ್ 2 ಆಫ್ 6, ಪೇಜ್ 3 ಆಫ್ 6 ಹೀಗೆ ಬರುತ್ತೆ. ಬೇರೆ ಆಪ್ಷನನ್ನು ನೋಡಿದ್ರೆ ಅನಾಲಿಸಿಸ್ ಅನ್ನೋದು ಈಗಾಗಲೇ ಏನಿತ್ತು, ಅದು ಶೀಟ್ ನೇಮ್. ಹಾಗೆ ಕಾನ್ಫಿಡೆನ್ಷಿಯಲ್ ಅಂತ ಇದೆ, ಅದನ್ನು ಕ್ಲಿಕ್ ಮಾಡಿದ್ರೆ ಕಾನ್ಫಿಡೆನ್ಷಿಯಲ್ ಅನ್ನೋದು ಲೆಫ್ಟ್ ಏರಿಯಾದಲ್ಲಿ ಬರುತ್ತೆ. ಸೆಂಟರ್ ಏರಿಯಾದಲ್ಲಿ ಡೇಟ್ ಫಾರ್ಮೆಟ್ ಬರುತ್ತೆ, ಇದು ಡೇಟ್ ಫಾರ್ಮೆಟ್ ಆಗಿದೆ. ರೈಟ್ ಏರಿಯಾದಲ್ಲಿ ಪೇಜ್ ನಂಬರ್ ಬರುತ್ತೆ. ಹೀಗೆ ಎಲ್ಲರೂ ಆಪ್ಷನ್ಗಳನ್ನು ನಾವು ಇಲ್ಲಿ ನೋಡ್ಬೋದು. ರಿಸಲ್ಟ್ ಅನಾಲಿಸಿಸ್ ಅಂತ ಬರುತ್ತೆ, ರಿಸಲ್ಟ್ ಅನಾಲಿಸಿಸ್ ಅನ್ನೋದು ನಮ್ಮ ಶೀಟ್ ಫೈಲ್ ನೇಮ್ ಆಗಿದೆ, ಸ್ಪ್ರೆಡ್ಶೀಟ್ನ ನೇಮ್ ಆಗಿದೆ ರಿಸಲ್ಟ್ ಅನಾಲಿಸಿಸ್ ಅಂತ. ಹಾಗೆ ಪೇಜ್ ಒನ್ ಅಂತ ಕೂಡ ಬರುತ್ತೆ. ನೆಕ್ಸ್ಟು ಇದು ಫೈಲ್ ಅಡ್ರೆಸ್, ಫೈಲು ಎಲ್ಲಿ ಸೇವ್ ಆಗಿದೆ ಅನ್ನುವಂಥ ಒಂದು ಅಡ್ರೆಸ್ ಬರುತ್ತೆ. ಹಾಗೆ ಪೇಜ್ ಒನ್ ಅನಾಲಿಸಿಸ್, ಇಲ್ಲಿ ಹಲವಾರು ಆಪ್ಷನ್ಗಳನ್ನು ನಾವು ನೋಡ್ಬೋದು. ಹಾಗೆ ಇಲ್ಲಿ ನಾವು ನೋಡ್ಬೋದು ಕಸ್ಟಮ್ ಹೆಡರ್ ಅಂತ ಕೂಡ ಇದೆ. ಇಲ್ಲಿ ನಾವು ಏನು ಹೆಡರನ್ನು ಸೆಲೆಕ್ಟ್ ಮಾಡ್ಕೊಳ್ತೀವಿ ಅದನ್ನು ಕಸ್ಟಮೈಸ್ ಮಾಡ್ಬೋದು. ಇಲ್ಲಿ ಟೆಕ್ಸ್ಟ್ನ ನಾವು ಫಾಂಟ್, ನಮಗೆ ಯಾವ ಫಾಂಟ್ ಬೇಕು, ಯಾವ ಸೈಜ್ ಬೇಕು, ಇವೆಲ್ಲ ನಾವು ಸೆಟ್ ಮಾಡ್ಬೋದು. ಫಾಂಟ್ ಎಫೆಕ್ಟ್ಸ್ ಕೂಡ ಮಾಡ್ಬೋದು, ಕಲರ್ ಯಾವ್ದು ಬೇಕು, ಹಾಗೆ ಅಂಡರ್ಲೈನಿಂಗ್ ಎಲ್ಲ ಏನು ಬೇಕು ಅದೆಲ್ಲ ಮಾಡ್ಬೋದು. ಪೊಸಿಷನ್ ಕೂಡ ಮಾಡ್ಬೋದು, ಸೂಪರ್ ಸ್ಕ್ರಿಪ್ಟ್, ನಾರ್ಮಲ್, ಸಬ್ಸ್ಕ್ರಿಪ್ಟ್, ಸ್ಕೇಲಿಂಗ್, ಹಾಗೆ ಹಲವಾರು ಆಪ್ಷನ್ಗಳು ನಿಮಗೆ ಇಲ್ಲಿ ಫಾರ್ಮೇಟಿಂಗಲ್ಲಿ ಸಿಗುತ್ತೆ. ಹಾಗೆ ಇಲ್ಲಿ ಟೈಟಲ್ ಅಂತ ಇದೆ, ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಕೆಲವು ಆಪ್ಷನ್ ಸಿಗುತ್ತೆ. ಇಲ್ಲಿ ನೋಡ್ಬೋದು ಶೀಟ್ ನೇಮ್ ಅಂತ ಬರ್ತಾ ಇದೆ, ಇಲ್ಲಿ ಕ್ಲಿಕ್ ಮಾಡಿದ್ರೆ ನಾವು ಎಲ್ಲಿ ಕರ್ಸರ್ ಇಡ್ತೀವೋ ಅಲ್ಲಿ ಶೀಟ್ ನೇಮ್ ಪ್ರಿಂಟ್ ಆಗುತ್ತೆ. ನೋಡಿ ಕರ್ಸರ್ ಇಟ್ಟಿದ್ದೀನಿ, ಇಲ್ಲಿ ನಾನು ಶೀಟ್ ನೇಮನ್ನು ಕ್ಲಿಕ್ ಮಾಡಿದ್ರೆ ಅಲ್ಲಿ ಶೀಟ್ ನೇಮ್ ಬರುತ್ತೆ. ಅದೇ ರೀತಿ ಇದು ಪೇಜ್ ಶೀಟ್ ಪೇಜ್ ಒನ್ ಅಂತ ಬಂತು ಶೀಟ್ ಪಕ್ಕದಲ್ಲಿ. ನೆಕ್ಸ್ಟ್ ಪೇಜಸ್, ಹೌ ಮೆನಿ ಪೇಜಸ್, ಡಿಫಾಲ್ಟ್ ಆಗಿ ಅದು 99 ಪೇಜಸ್ ಅಂತ ತಗೊಳುತ್ತೆ. ನೆಕ್ಸ್ಟ್ ಇಲ್ಲಿ ಡೇಟ್ ಬರುತ್ತೆ, ಹಾಗೆ ಟೈಮ್ ಕೂಡ ಬರುತ್ತೆ. ಹೀಗೆ ನಾವು ನಮ್ಮ ಪೇಜ್ಗೆ ಏನು ಹೆಡ್ಡರ್ ಬೇಕು ಅನ್ನೋದನ್ನು ಸೆಲೆಕ್ಟ್ ಮಾಡ್ಕೊಳ್ಬೋದು. ಈಗ ನಾನು ಈ ಎಕ್ಸಾಂಪಲ್ನಲ್ಲಿ ಡೇಟು ಲೆಫ್ಟಲ್ಲಿ ಬರಲಿ, ಸೆಂಟರ್ನಲ್ಲಿ ಫೈಲ್ ನೇಮ್ ಬರಲಿ, ಮತ್ತು ರೈಟ್ ಏರಿಯಾದಲ್ಲಿ ಶೀಟ್ ನೇಮ್ ಬರಲಿ ಅಂತ ಸೆಲೆಕ್ಟ್ ಮಾಡ್ತೀನಿ. ನೋಡೋಣ ಅದು ಹೇಗೆ ಮಾಡ್ತೀನಿ ಅಂತ. ನಾವು ಇದಲ್ಲದೆ ಕೂಡ ಹಲವಾರು ಟೆಕ್ಸ್ಟನ್ನು ನಮ್ಗೆ ಏನು ಬೇಕೋ ಅದನ್ನು ನಾವು ಟೈಪ್ ಕೂಡ ಮಾಡ್ಬೋದು.
ಈಗ ಉದಾಹರಣೆಗೆ ನಾನು ಅದನ್ನ ಮಾಡೋಣ ಇಲ್ಲಿ ಲೆಫ್ಟ್ ಅಲ್ಲಿ ಡೇಟ್ ಬೇಕು ನಾನು ಲೆಫ್ಟ್ ಅಲ್ಲಿ ಕರ್ಸರ್ ನ ಇಟ್ಟು ಲೆಫ್ಟ್ ಏರಿಯಾದಲ್ಲಿ ಡೇಟ್ ಅನ್ನು ಕ್ಲಿಕ್ ಮಾಡಿದ್ದೀನಿ ಅಲ್ಲಿ ಡೇಟ್ ಬಂದಿದೆ ಸೆಂಟರ್ನಲ್ಲಿ ನನಗೆ ಟೆಕ್ಸ್ಟ್ ಬೇಕು ಅದು ಫೈಲ್ ನೇಮ್ ಆಗಿರಬೇಕು ರಿಸಲ್ಟ್ ಅನಾಲಿಸಿಸ್ ನಾನು ಟೈಪ್ ಮಾಡ್ತಾ ಇದ್ದೀನಿ ರೈಟ್ ಏರಿಯಾದಲ್ಲಿ ಶೀಟ್ ನೇಮ್ ಬೇಕು ಶೀಟ್ ನೇಮ್ ಅಂತ ಇಲ್ಲಿದೆ ಅದನ್ನು ನಾನು ಅಲ್ಲಿ ಕ್ಲಿಕ್ ಮಾಡ್ತೀನಿ ಶೀಟ್ ನೇಮ್ ಅನಾಲಿಸಿಸ್ ಅನ್ನೋದು ಶೀಟ್ ನೇಮ್ ಆಗಿದೆ ರಿಸಲ್ಟ್ ಅನಾಲಿಸಿಸ್ ಅನ್ನೋದು ಫೈಲ್ ನೇಮ್ ಆಗಿದೆ ಹಾಗೆ ಅನಾಲಿಸಿಸ್ ಅನ್ನೋದು ಶೀಟ್ ನೇಮ್ ಆಗಿದೆ ಈಗ ನಾವು ಕಸ್ಟಮೈಸ್ ಮಾಡಿದ್ದೀವಿ ನಮ್ಮ ಫುಟರ್ ಹೆಡರ್ ಹೇಗೆ ಬೇಕು ಅಂತ ನಾನು ಓಕೆಯನ್ನು ಕ್ಲಿಕ್ ಮಾಡ್ತೀನಿ ಇಲ್ಲಿ ನಮಗೇನು ಬದಲಾವಣೆ ಕಾಣಲ್ಲ ಈ ಶೀಟಲ್ಲಿ ನಾವು ಏನು ಹೆಡರ್ ಮತ್ತು ಫುಟರನ್ನು ನಾವು ನೋಡ್ತಾ ಇಲ್ಲ ಆದರೆ ಪ್ರಿಂಟ್ ಪ್ರಿವ್ಯೂ ನೋಡಿದ್ರೆ ಗೊತ್ತಾಗುತ್ತೆ ನಾನು ಇದನ್ನು ಪ್ರಿಂಟ್ ಪ್ರಿವ್ಯೂ ನೋಡೋಣ ನೋಡಿ ಇಲ್ಲಿ ಇಲ್ಲೇನೋ ಕಾಣಿಸ್ತಾ ಇದೆ ಅದನ್ನು ಜೂಮ್ ಮಾಡಿ ನೋಡೋಣ ಇಲ್ಲಿ ಇವತ್ತಿನ ಡೇಟ್ ಇದೆ ಮತ್ತು ಫೈಲ್ ನೇಮ್ ಇದೆ ಮತ್ತು ಇಲ್ಲಿ ಶೀಟ್ ನೇಮ್ ಕೂಡ ಇದೆ ಹಾಗಾಗಿ ಡೇಟು ಫೈಲ್ ನೇಮು ಶೀಟ್ ನೇಮು ಹೆಡರಲ್ಲಿ ಬಂತು ಫುಟರಲ್ಲಿ ಸೆಕೆಂಡ್ ಪೇಜಲ್ಲೂ ಆಗಿರುತ್ತೆ ನೋಡೋಣ ನೋಡಿ ಸೆಕೆಂಡ್ ಪೇಜಲ್ಲೂ ಕೂಡ ಸೇಮ್ ಇದೆ ಫುಟರಲ್ಲಿ ಏನೂ ಬದಲಾವಣೆ ಆಗಿಲ್ಲ ಪೇಜ್ ಟೂ ಅಂತಲೇ ಇದೆ ಫುಟರ್ನ ಹೇಗೆ ನಾವು ಚೇಂಜ್ ಮಾಡೋದು ಅಂತ ನೋಡೋಣ ನೀವು ಅಲ್ಲಿ ಇನ್ಸರ್ಟ್ನಲ್ಲೂ ಕ್ಲಿಕ್ ಮಾಡಿ ಹೆಡರ್ ಆ್ಯಂಡ್ ಫುಟರನ್ನು ಅಥವಾ ಇಲ್ಲಿ ಟೂಲ್ ಬಾರ್ನಲ್ಲೂ ಕ್ಲಿಕ್ ಮಾಡಿ ಹೆಡರ್ ಆಯಿತು ಈಗ ಫುಟರ್ಗೆ ಹೋಗೋಣ ಫುಟರ್ನಲ್ಲೂ ಕೂಡ ನಾವು ಲೆಫ್ಟ್ ಏರಿಯಾ ಸೆಂಟರ್ ಏರಿಯಾ ಹಾಗೆ ರೈಟ್ ಏರಿಯಾ ಅನ್ನೋದನ್ನು ನೋಡ್ತೀವಿ ಅಲ್ಲೂ ಕೂಡ ಕಸ್ಟಮೈಸ್ ಮಾಡ್ಬೋದು ಸೇಮ್ ಅದೇ ಆಪ್ಷನ್ಗಳು ನಮ್ಗೆ ಇಲ್ಲೂ ಕೂಡ ಸಿಗುತ್ತೆ ನನಗೆ ಇಲ್ಲಿ ಲೆಫ್ಟ್ ಏರಿಯಾದಲ್ಲೂ ಏನು ಬೇಡ ರೈಟ್ ಏರಿಯಾದಲ್ಲೂ ಏನು ಬೇಡ ಮಧ್ಯದಲ್ಲಿ ಪೇಜ್ ನಂಬರ್ ಬರಬೇಕು ಆದರೆ ಈ ಫಾರ್ಮೆಟಲ್ಲಿ ಬೇಡ ಪೇಜ್ ಡ್ಯಾಶ್ ಆಫ್ ಡ್ಯಾಶ್ ಅನ್ನೋ ಫಾರ್ಮೆಟಲ್ಲಿ ಬರಬೇಕು ಅದನ್ನು ನಾನು ಇಲ್ಲಿ ಸೆಲೆಕ್ಟ್ ಮಾಡಿಕೊಂಡು ಇದನ್ನು ಕ್ಲಿಕ್ ಮಾಡ್ತೀನಿ ಪೇಜ್ 1 of 99 ಅಂತ ಬಂತು ಆಗಲೇ ಹೇಳಿದಾಗೆ ಎಷ್ಟನೇ ಪೇಜ್ ಅಂತ ಅದು ತೋರಿಸುತ್ತೆ ಮತ್ತು ಒಟ್ಟಾರೆ ಎಷ್ಟು ಪೇಜ್ ಇದೆ ಅನ್ನೋದು ಕೂಡ ಇದರಲ್ಲೇ ಗೊತ್ತಾಗುತ್ತೆ ಇದು ನನಗೆ ಬೇಕು ಓಕೆ ಕ್ಲಿಕ್ ಮಾಡ್ತೀನಿ ಪುನಃ ಪ್ರಿಂಟ್ ಪ್ರಿವ್ಯೂ ನೋಡಿದ್ರೆ ನಮಗೆ ಫುಟರಲ್ಲೂ ಕೂಡ ಚೇಂಜ್ ಆಗಿರೋದು ನಾವು ಗಮನಿಸ್ಬೋದು ನೋಡಿ ಇಲ್ಲಿ ಪೇಜ್ 1 of 2 ನೆಕ್ಸ್ಟ್ ಪೇಜ್ಗೆ ಹೋದರೆ ಪೇಜ್ 2 of 2 ಹೀಗೆ ನಾವು ಹೆಡರ್ ಫುಟರನ್ನು ಇನ್ಸರ್ಟ್ ಮಾಡ್ಬೋದು ಮತ್ತು ಎಡಿಟ್ ಕೂಡ ಮಾಡ್ಬೋದು ಕಸ್ಟಮೈಸ್ ಮಾಡ್ಬೋದು ನಮಗೆ ಹೆಡರ್ ಫುಟರ್ ಡಿಸ್ಪ್ಲೇ ಆಗೋದೇ ಬೇಡ ಕೆಲವು ಸರಿ ನಮಗೆ ಹೆಡರ್ ಬೇಡ ಫುಟರ್ ಬೇಕು ಅನಿಸುತ್ತೆ ಕೆಲವು ಸರಿ ಫುಟರ್ ಬೇಡ ಹೆಡರ್ ಬೇಕು ಅನಿಸುತ್ತೆ ಅಥವಾ ಎರಡೂ ಬೇಡ ಅನಿಸುತ್ತೆ ಈ ರೀತಿ ಇದ್ದಾಗ ನಾವು ಪ್ರಿಂಟ್ ಪ್ರಿವ್ಯೂನಲ್ಲೇ ಫಾರ್ಮ್ಯಾಟ್ ಪೇಜ್ ಅಂತ ಇದೆಯಲ್ಲ ಆ ಆಪ್ಷನಲ್ಲಿ ಈಗಾಗಲೇ ನೋಡಿದಾಗೆ ನೋಡಿ ಹೆಡ್ಡರ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಹೆಡ್ಡರ್ ಆನ್ ಅಂತ ಇದೆ ಇದನ್ನು ಅನ್ಚೆಕ್ ಮಾಡಿದ್ರೆ ಹೆಡ್ಡರ್ ಪ್ರಿಂಟ್ ಆಗೋದಿಲ್ಲ ಅದೇ ರೀತಿ ಫುಟರನ್ನು ಕ್ಲಿಕ್ ಟ್ಯಾಬನ್ನು ತಗೊಂಡು ಫುಟರನ್ನು ಆನ್ ಇರೋದನ್ನು ನಾವು ಅನ್ಚೆಕ್ ಮಾಡಿದ್ರೆ ಫುಟರ್ ಕೂಡ ಪ್ರಿಂಟ್ ಆಗೋದಿಲ್ಲ ಈಗ ನಾನು ಓಕೆ ಅಂತ ಕ್ಲಿಕ್ ಮಾಡ್ತೀನಿ ಈಗ ನೋಡಿ ನಮ್ಮ ಶೀಟಲ್ಲಿ ಹೆಡ್ಡರನ್ನು ಇಲ್ಲ ಫುಟರನ್ನು ಇಲ್ಲ ಎರಡೂ ಪೇಜಲ್ಲಿ ಇಲ್ಲ ಬಟ್ ಈಗ ನಮ್ಮ ಯೂಶ್ವಲಿ ಹೆಡ್ಡರ್ ಹೆಡ್ಡಿಂಗ್ ನಾವು ಏನು ಬೇಕೋ ಅದು ಕೊಟ್ಟಿರ್ತೀವಿ ನಮ್ಮ ಟೇಬಲ್ನಲ್ಲೇ ಅಥವಾ ಟೇಬಲ್ಗಿಂತ ಮೇಲೆ ಕೊಟ್ಟಿರ್ತೀವಿ ಆದರೆ ಫುಟರ್ನಲ್ಲಿ ಡಿಫಾಲ್ಟ್ ಆಗಿ ಪೇಜ್ ನಂಬರ್ ಪ್ರಿಂಟ್ ಆಗಲಿ ಅನ್ನೋದು ನಮ್ಗೆ ಇಷ್ಟ ಆಗಿರುತ್ತೆ ಪೇಜ್ ನಂಬರ್ ಮಾತ್ರ ಬರ್ತಾ ಇರಲಿ ಹಾಗಾಗಿ ನಾನು ಹೆಡ್ಡರನ್ನು ತೆಗೆದುಬಿಡ್ತೀನಿ ಪೇಜ್ ನಂಬರ್ ಅಂತ ಫುಟರಲ್ಲಿ ಇಟ್ಕೋತೀನಿ ಇದರಲ್ಲೇ ನಾನು ಸಾರಿ ಇಲ್ಲಿ ಪೇಜ್ ಫಾರ್ಮೆಟ್ ಪೇಜ್ಗೆ ಹೋಗಿ ಫುಟರನ್ನು ಮಾತ್ರ ಆನ್ ಮಾಡ್ತೀನಿ ಹೆಡ್ಡರನ್ನು ಆನ್ ಮಾಡೋದಿಲ್ಲ ಓಕೆ ಈಗ ನೋಡಿ ಹೆಡ್ಡರಲ್ಲಿ ಏನೂ ಬರಲಿಲ್ಲ ಆದರೆ ಫುಟರಲ್ಲಿ ಪೇಜ್ 1 of 2 ಅಂತ ಇದೆ ಇಲ್ಲಿ ಪೇಜ್ 2 of 2 ಅಂತ ಇದೆ ಹೀಗೆ ನಾವು ನಮ್ಮ ಸ್ಪ್ರೆಡ್ಶೀಟ್ ಪ್ರಿಂಟ್ ಆಗುವಾಗ ಹೆಡ್ಡರ್ ಫುಟರನ್ನು ಅರೇಂಜ್ ಮಾಡ್ಬೋದು ಅಥವಾ ಕಸ್ಟಮೈಸ್ ಮಾಡ್ಕೊಳ್ಬೋದು